ಉಳ್ಳಾಲ ನಗರಸಭೆಯ ನೂತನ ಸದಸ್ಯೆಯಾಗಿ ಆಯ್ಕೆಗೊಂಡ ನಮಿತಾ ಗಟ್ಟಿಯವರ ವಿಜಯೋತ್ಸವ, ಮನೆ ಮನೆಗೆ ತೆರಳಿ ಮತದಾರರಿಗೆ ಹಾಗೂ ಜನತೆಗೆ ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮ ಭಾನುವಾರ ಆಯೋಜಿಸಿಕೊಳ್ಳಲಾಗಿತ್ತು. ಕ್ಯಾಂಡೇಟ್ ತೊಕ್ಕೋಟು ಒಳಪೇಟೆಯ ಗಣೇಶ್ ನಗರ, ಉಳ್ಳಾಲ ಬಯಲು ಮುಂತಾದೆಡೆ ಮೆರವಣಿಗೆಯಲ್ಲಿ ಸಾಕಿ ಬಂದು ಮನೆ ಮನೆಗೆ ತೆರಳಿ ಸಿಹಿ ತಿಂಡಿ ಹಂಚಿ ಕೃತಜ್ಞತೆ ಸಲ್ಲಿಸಲಾಯಿತು. ನಮಿತಾ ಗಟ್ಟಿಯವರನ್ನು ಬಹುಮತದಿಂದ ವಿಜಯಗೊಳಿಸಿದ ಸರ್ವರನ್ನು ಬಿಜೆಪಿ ನಾಯಕರಾದ ದಯಾನಂದ ತೊಕ್ಕೋಟು ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯೆ ಧನಲಕ್ಷ್ಮಿ ಗಟ್ಟಿ ಅಭಿನಂದಿಸಿ ಮಾತನಾಡಿದರು. ಜನತಾ ಪಾರ್ಟಿ ಇದರ ಕಡೆಯಿಂದ ಉಳ್ಳಾಲ ನಗರಸಭೆಗೆ ನಡೆದಂತ ಚುನಾವಣೆಯಲ್ಲಿ ಉಳ್ಳಾಲ ಬೈಲ್ 30ನೇ ವಾರ್ಡಿನಿಂದ ಅತ್ಯಧಿಕ ಪ್ರಚಂಡ ಬಹುಮತದಿಂದ ವಿಜಯಿಯಾದ ನಮಿತಾ ಗಟ್ಟಿಯ ಇವತ್ತು ವಿಜಯಯಾತ್ರೆ ಕೈಗೊಂಡಿದೆ. ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಅಧ್ಯಕ್ಷರು ಬೆಳಿಗ್ಗೆ ನಮ್ಮ ಜಾಥಾವನ್ನು ಉದ್ಘಾಟನೆ ಮಾಡಿದ್ದಾರೆ. ಮಾಜಿ ಶಾಸಕರಾದ ಜಯರಾಮ್ ಶೆಟ್ಟರು ಉದ್ಘಾಟಿಸಿ ಮಾತಾಡಿದ್ದಾರೆ. ಜಿಲ್ಲಾ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು ಜಿಲ್ಲಾ ಕಾರ್ಯದರ್ಶಿಯಾದ ಸತೀಶ್ ಕುಂಪಳ ಅವರ ನೇತೃತ್ವದಲ್ಲಿ ಇವತ್ತಿನ ಉದ್ಘಾಟನೆಗೊಂಡಿದೆ. ಈ ಸಂದರ್ಭದಲ್ಲಿ ಮೆರವಣಿಗೆ ಉದ್ದಕ್ಕೂ ನಮ್ಮ ಜಿಲ್ಲಾ ಪಂಚಾಯತಿಯ ಸದಸ್ಯರಾದ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ನಮ್ಮೊಂದಿಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿಯೂ ಸ್ವಾಗತ. ಉಳ್ಳಾಲದಲ್ಲಿ ನಡೆದಂತಹ ಈ ಬಾರಿಯ ಚುನಾವಣೆಯಲ್ಲಿ ಉಳ್ಳಾಲ ಬೈಲಲ್ಲಿ ಪ್ರಚಂಡ ಬಹುಮತದಿಂದ ಗೆದ್ದಂತಹ ನಮ್ಮ ಅಭ್ಯರ್ಥಿ ಶ್ರೀಮತಿ ನಮಿತಾ ಗಟ್ಟಿ ಭಾರತೀಯ ಜನತಾ ಪಕ್ಷಕ್ಕೆ ಅದರದೇ ಆದಂತಹ ಸಿದ್ಧಾಂತಗಳ ಜೊತೆ ಕಾರ್ಯಕರ್ತರ ಬೆನ್ನೆಲುಬಿನ ಮೂಲಕ ಅವಿರತ ಪರಿಶ್ರಮ, ರಾತ್ರಿ ಹಗಲೆನ್ನದೇ ಕಾರ್ಯಕರ್ತರ ಇವತ್ತು ಪ್ರತಿಫಲದ ಒಂದು ಪರಿಶ್ರಮದ ಪ್ರತಿಫಲ ಇವತ್ತಿನ ವಿಜಯೋತ್ಸವ. ಬಹುಶಃ ಹಗಲಿರುಳೆನ್ನದೆ ಉಳ್ಳಾಲ ಬಯಲಿನಂತಹ ಒಂದು ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು, ನಮ್ಮ ಪಕ್ಷದ ಹಿರಿಯರು, ಮಾರ್ಗದರ್ಶಕರು ಎಲ್ಲರೂ ಸೇರಿಕೊಂಡು ಇವತ್ತು ನಮ್ಮ ನಮಿತಾ ಗಟ್ಟಿಯವರನ್ನು ಅತ್ಯಧಿಕ ಬಹುಮತಗಳಿಂದ ಗೆಲ್ಲಿಸಿದ್ದಾರೆ. ತೊಟ್ಟಿಲು ಆಡಿಸುವಂತಹ ಕೈಗಳು ದೇಶವನ್ನು ಆಳಬಲ್ಲದು ಎಂಬುದನ್ನು ಇವತ್ತು ನಮ್ಮ ಗೌರಿ ಗಣೇಶ ಮಹಿಳಾ ಮಂಡಳದ ಎಲ್ಲ ಮಹಿಳೆಯರು ಕೂಡ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಯಾಕಂದ್ರೆ ಹೆಚ್ಚಿನ ಸಂದರ್ಭದಲ್ಲಿ ಮಹಿಳೆಯರು ಒಂದಷ್ಟು ಸಂಖ್ಯೆಯಲ್ಲಿ ಮಾತ್ರ, ಆದರೆ ಮನೆ ಮನೆಗೆ ತೆರಳಿ ಚುನಾವಣಾ ಪ್ರಚಾರದ ಮೂಲಕ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಮೂಲಕ ನಿಜವಾಗಿ ಒಂದು ಹೊಸ ಸಂಚಲನವನ್ನು ಉಳ್ಳಾಲ ಕ್ಷೇತ್ರದ ಉಳ್ಳಾಲ ಬೈಲಲ್ಲಿ ಮೂಡಿಸಿದ್ದಾರೆ. ಅದಕ್ಕೆ ನಾನು ಮೊತ್ತ ಮೊದಲನೆಯದಾಗಿ ಎಲ್ಲ ನನ್ನ ಕಾರ್ಯಕರ್ತ ಬಂಧು ಮಿತ್ರರಿಗೆ ಕೂಡ ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ತಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಇವತ್ತು ಉಳ್ಳಾಲದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ಅಜಗಜಾಂತರ ವ್ಯತ್ಯಾಸದಲ್ಲಿರುವಾಗ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತ
ನಾವು ಪ್ರತಿ ಸಲ ಹೇಳುವಂಥದ್ದು, ಇಲ್ಲಿ ಜಾತಿ ರಾಜಕೀಯ ಅಥವಾ ಕುಟುಂಬ ರಾಜಕೀಯ ಬಹುಶಃ ನಮ್ಮ ಪಕ್ಷದಲ್ಲಿಲ್ಲ. ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ತಳಮಟ್ಟದಲ್ಲಿ ಸಮಾಜ ಮುಖಿಯಾಗಿ ಅವನು ತನ್ನ ಸೇವೆಯನ್ನು ನೀಡಿದಾಗ ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಅದು ಮಹಿಳೆಯರಿಗಿರಲಿ ಪುರುಷರಿಗಿರಲಿ ಒಂದಲ್ಲ ಒಂದು ದಿವಸ ಗುರುತಿಸಿ ಅವರನ್ನು ಮತ್ತಷ್ಟು ಅವರ ಏಳಿಗೋಸ್ಕರ ಶ್ರಮಿಸ್ತದೆ. ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಮಿತಾ ಗಟ್ಟಿಯವರು ಕೂಡ ಆಯ್ಕೆಯಾಗಿದ್ದಾರೆ. ಅವರ ಜೊತೆ ಉಳ್ಳಾಲ ಬಯಲಿನ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು, ನಮ್ಮೆಲ್ಲ ಅಕ್ಕಂದಿರು ಮತ್ತು ಎಲ್ಲ ಪ್ರತಿ ಮನೆಯ ಎಲ್ಲ ನಮ್ಮ ಸದಸ್ಯರು ಕೂಡ ಸೇರಿಕೊಂಡು ಅವರನ್ನು ಅತ್ಯಂತ ಬಹುಮತಗಳಿಂದ ಅವರನ್ನು ವಿಜಯಶಾಲಿಯಾಗಿ ಇವತ್ತೊಂದು ಒಳ್ಳೆ ಉತ್ತಮ ಒಂದು ಅಭ್ಯರ್ಥಿಯನ್ನು ಇವತ್ತು ಉಳ್ಳಾಲ ನಮ್ಮ ನಗರಸಭೆಗೆ ಕೊಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಇವರ ನೇತೃತ್ವದಲ್ಲಿ ಮತ್ತು ಇಲ್ಲಿಯ ಎಲ್ಲರ ಮಾರ್ಗದರ್ಶನ ಪ್ರೋತ್ಸಾಹ ಸಹಕಾರದೊಂದಿಗೆ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ನಮಿತಾ ಗಟ್ಟಿಯವರು ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಮತ್ತು ಅಭಿವೃದ್ಧಿಯನ್ನು ಖಂಡಿತವಾಗಿ ಮಾಡ್ತಾರೆ. ಮುಂದೆಂದೂ ಕೂಡ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಜೆಪಿಯೇ ಗೆಲ್ಲುವಂಥ ಭರವಸೆಯನ್ನು ನಮ್ಮ ಕಾರ್ಯಕರ್ತರು ಈಗಾಗಲೇ ನಮಗೆ ಮೂಡಿಸಿಕೊಟ್ಟಿದ್ದಾರೆ. ಇವರೆಲ್ಲರ ಪರಿಶ್ರಮದ ಫಲ ಹೀಗೆ ಇರಲಿ ಅಂತೇಳಿ ಹೇಳುತ್ತಾ ಇವತ್ತು ನನಗೂ ಕೂಡ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿ ನಮ್ಮ ದಯಣ್ಣ ಇರ್ಬೋದು ಮತ್ತು ನನ್ನೆಲ್ಲ ಹಿರಿಯರು ಪುರಂದರವರು ಇರ್ಬೋದು, ಶ್ರೀಕಾಂತ್ ಇರ್ಬೋದು, ನಮ್ಮ ಹಿತೇಶ್ ಅವರು ಇರ್ಬೋದು ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಹಿರಿಯರು ವಿಶ್ವನಾಥ ಅಣ್ಣ ಇದ್ದಾರೆ, ಇವರೆಲ್ಲ ಮಾರ್ಗದರ್ಶನ ಮತ್ತು ವಿಶೇಷವಾಗಿ ಮಹಿಳಾ ಮಂಡಲದ ಅಧ್ಯಕ್ಷರು ಜಲಜಕ್ಕ ಹೇಮಕ್ಕ ಮತ್ತೆಲ್ಲ ನನ್ನ ಅಕ್ಕಂದಿರ ಒಂದು ಸಹಕಾರದೊಂದಿಗೆ ಇಲ್ಲಿ ಅವಿರತ ಪರಿಶ್ರಮ, ಇಲ್ಲಿ ಏನಂತ ಹೇಳಿದ್ರು ಪರಿಶ್ರಮಕ್ಕೆ ತಕ್ಕ ನಮಗೆ ಫಲ ಸಿಕ್ಕೇ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಕ್ಷೇತ್ರದ ನಮ್ಮ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಐಬೋಳಿ ಅವರಿಗೆ ಮತ್ತು ನಮ್ಮೆಲ್ಲ ಹಿರಿಯರಿಗೆ ಕೂಡ ವಂದಿಸುತ್ತಾ ಮತ್ತೊಮ್ಮೆ ನಾವು ಈ ವಿಜಯದ ಆ ಒಂದು ಉತ್ಸವವನ್ನು 5 ವರ್ಷ ಅನುಭವಿಸೋಣ, ಜನಪರ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳ ಅಂತ ಹೇಳ್ತಾ ಎಲ್ಲರೂ ಕೂಡ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಬಳಿಕ ವಿಜಯೋತ್ಸವ ತೊಕೋಟು ಒಳಪೇಟೆಯಿಂದ ಸಾಗಿ ಬಂದು ಜೈ ಜೈ ಮೋದಿ ಜೈ ಜೈ ಬಿಜೆಪಿ ಘೋಷವಾಕ್ಯದೊಂದಿಗೆ ಸಾಗಿ ಬಂತು. ನಾಸಿಕ್ ಬ್ಯಾಂಡ್ ಅಲಂಕೃತ ವಾಹನದಲ್ಲಿ ವಿಜೇತ ಅಭ್ಯರ್ಥಿಯ ಜೊತೆಗೆ ಹಿರಿಯ ಕಾರ್ಯಕರ್ತರು ಕಾಣಿಸಿಕೊಂಡರು.